ಶಿಕ್ಷಕರು ಮತ್ತು ಪೋಷಕರು ಕೈಜೋಡಿಸಿದಾಗ ಮಾತ್ರ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಸಾಧ್ಯ ಎಂದು ಬಿಒ ಕೆಂಪಯ್ಯ ತಿಳಿಸಿದ್ದಾರೆ. ಐನೂರ ಹೊಸಳ್ಳಿ ಗ್ರಾಮ ಪಂಚಾಯಿತಿಯ ಕಣಿಂಬಲೆ ಗ್ರಾಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪೋಷಕರ ಮೂರನೇ ತರಗತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಬಿಒ ಕೆಂಪಯ್ಯ ಮಾತನಾಡಿ, ಕೋವಿಡ್ ಹಿನ್ನೆಲೆಯಲ್ಲಿ ಸರ್ಕಾರಿ ಶಾಲೆಗೆ 2000ಕ್ಕೂ ಅಧಿಕ ಮಕ್ಕಳು ಸರ್ಕಾರಿ ಶಾಲೆಗೆ ಸೇರಿದ್ದಾರೆ. ಇದಕ್ಕೆ ಕಾರಣ ನಮ್ಮ ಮಕ್ಕಳು ದೂರ ಹೋಗಿ ವಿದ್ಯಾಭ್ಯಾಸ ಮಾಡುವ ಮೊದಲು ನಮ್ಮ ಊರಿನಲ್ಲೇ ಓದಲಿ ಎಂದು ಪೋಷಕರು ಬಯಸಿದ್ದಾರೆ ಎಂದು ಹೇಳಿದ್ದಾರೆ. ಇದಕ್ಕೆ ಕಾರಣ ನಿಮ್ಮ ಮಕ್ಕಳು ನಮ್ಮ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಕಳೆದ 2 ವರ್ಷಗಳಿಂದ ಕೋವಿಡ್ ನಿಂದ ಇದಾಗಿ ತೊಂದರೆಯಾಗಿ ನಮ್ಮ ಸರ್ಕಾರಿ ಶಾಲೆಗೆ ಮಕ್ಕಳು ಸುಮಾರು 2000 ಮಕ್ಕಳು ಈ ವರ್ಷ ನಮ್ಮ ಸರ್ಕಾರಿ ಶಾಲೆಗೆ ಬಂದಿದ್ದಾರೆ ನಮ್ಮ ತಾಲೂಕಿನಲ್ಲಿ. ಕಾರಣ ಒಂದು ಕಡೆ ಹಣದ ತೊಂದರೆ, ಇನ್ನೊಂದು ಕಡೆ ಶಿಕ್ಷಣ ದೂರ ಯಾಕೆ ಕಳಿಸಬೇಕು, ನಮ್ಮ ಮನೆ ಊರಲ್ಲೇ ಶಾಲೆ ಇದೆ ಇಲ್ಲೇ ಕಳಿಸೋಣ ಇಲ್ಲೇ ಟೀಚರ್ ಇದ್ದಾರೆ ಅನ್ನೋ ಒಂದು ಒಳ್ಳೆ ಮನಸ್ಸು ಪರಿವರ್ತನೆ ಆದ ಪರಿಣಾಮವಾಗಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ಸಂಖ್ಯೆ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಿದೆ. ನಾವು ಆ ಮಕ್ಕಳಿಗೆ ಬಂದ ತಕ್ಷಣನೇ ಫಸ್ಟ್ ನಾವು ಏನು ಮಾಡ್ತೀವಿ, ಆಟ ಆಡಿಸ್ತೀವಿ, ಆಟ ಆಡಿಸಿ ಆಮೇಲೆ ಊಟ ಕೊಡ್ತೀವಿ, ಊಟ ಎಲ್ಲ ಆದಮೇಲೆ ನಾವು ಪಾಠ ಮಾಡಿಸ್ತೀವಿ. ಪಾಠ ಮಾಡ್ತೀವಿ ಬಂದ ಮಕ್ಕಳಿಗೆ ಹೋಮ್ವರ್ಕ್ ಕೊಟ್ಬಿಟ್ಟು ಅವ್ರನ್ನ ಗಾಬರಿ ಇಡಿಸ್ಬಿಟ್ಟು ಅವ್ರಿಗೆ ಐ ಇನ್ನೂ ಬರೋಲ್ಲ, ಎ ಬಿ ಸಿ ಡಿ ಇನ್ನೂ ಬರೋದಿಲ್ಲ. ನಾವು ಸಾಕಷ್ಟು ನೋಡಿದ್ದೀವಿ ಶಾಲೆಗಳಲ್ಲಿ, ನಿಮಗೂ ಕೂಡ ಗಾಬರಿ ಆಗುತ್ತೆ. ಫಸ್ಟ್ ಬಂದಂತ ಮಕ್ಕಳಿಗೆ ನಾವು ಆಟ ಆಡಿಸ್ತೀವಿ, ಆಮೇಲೆ ಆಟ ಆಡಿದ್ಮೇಲೆ ಏನಾಗುತ್ತೆ, ಸುಸ್ತಾಗುತ್ತೆ, ಆ ಸುಸ್ತಾದಂಥ ಮಕ್ಕಳಿಗೆ ಊಟ ಕೊಡ್ತೀವಿ, ಆಮೇಲೆ ಪಾಠ ಮಾಡ್ತೀವಿ. ಅಂದರೆ ಆ ಥರ ಟೈಮ್ ಟೇಬಲ್ ಇಲ್ಲ, ಟೈಮ್ ಟೇಬಲ್ ಆ ಥರ ಇಲ್ಲ, ಮಾಮೂಲಿ ಟೈಮ್ ಟೇಬಲ್ ಇದೆ. ಬಟ್ ಮಕ್ಕಳಿಗೆ ನಾವು ಆ ಸರ್ಕಾರಿ ಶಾಲೆಯಲ್ಲಿ ನಾವು ಈ ರೀತಿಯ ಒಂದು ವಿನೂತನವಾದ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ. ಅದಕ್ಕೆ ನಮ್ಮ ಎಲ್ಲ ಸಕ್ರಿಯ ಶಿಕ್ಷಕರು ಬಂದು ಎಲ್ಲ ಎಸ್ಡಿಎಂಸಿ ಸದಸ್ಯರ ಸಮ್ಮುಖದಲ್ಲಿ ಇವತ್ತು ನಮ್ಮೂರ ಶಾಲೆ ನಮ್ಮ ಶಾಲೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲೂ ಕೂಡ ನಮ್ಮ ಸಾಹೇಬರು ಮೊನ್ನೆ ಮೀಟಿಂಗ್ ಮಾಡಿದ್ದಾರೆ. ಪ್ರತಿಯೊಂದು ಶಾಲೆಯಲ್ಲೂ ಕೂಡ ಮೂಲಭೂತ ಸೌಲಭ್ಯ ಇರಬೇಕು, ಮುಖ್ಯವಾಗಿ ಕುಡಿಯುವ ನೀರು ಶೌಚಾಲಯ. ಇದನ್ನು ಎಲ್ಲ ಶಾಲೆಗಳಲ್ಲೂ ಕೂಡ ಕೊಟ್ಟು ನಮ್ಮ ಶಾಲೆಗೆ ಬರುವಂಥ ಮಕ್ಕಳಿಗೆ ಅನುಕೂಲವನ್ನು ಕಲ್ಪಿಸಿಕೊಡ್ಬೇಕು ಅನ್ನೋದು ನಮ್ಮ ತಾಲೂಕಿನ ಕಾರ್ಯನಿರ್ವಹಣ ಅಧಿಕಾರಿಗಳು ಕೂಡ ಡೈರೆಕ್ಷನ್ ಕೊಟ್ಟಿದ್ದಾರೆ ಎಲ್ಲ ಪಿಡಿಯೋಸ್. ಸೊ ಹಾಗಾಗಿ ಈ ಒಂದು ಸಮುದಾಯದ ಶಾಲಾ ಕಾರ್ಯಕ್ರಮದ ಅನುಸಾರವಾಗಿ ಎಲ್ಲ ಪಂಚಾಯಿತಿಗಳಲ್ಲಿ ಎಲ್ಲ ಶಾಲೆಗಳಲ್ಲೂ ಕೂಡ ಎಲ್ಲ ಸದಸ್ಯರುಗಳು ಬಂದು ನಮ್ಮ ಶಾಲೆಯ ಬಗ್ಗೆ, ಮಕ್ಕಳ ಬಗ್ಗೆ, ಕಲಿಕೆಯ ಬಗ್ಗೆ ಒಂದು ಅರಿವನ್ನು ಮೂಡಿಸ್ತಾ ಇದ್ದಾರೆ, ತಿಳುವಳಿಕೆಯನ್ನು ಕೊಡ್ತಾ ಇದ್ದೀವಿ. ಯಾಕೆ ಅಂತ ಅಂದರೆ 1ರಿಂದ 10ನೇ ಕ್ಲಾಸ್ ಇದೆಯಲ್ಲ, 1ರಿಂದ 5ನೇ ಕ್ಲಾಸ್ ಇದೆಯಲ್ಲ, 1ರಿಂದ 7ನೇ ಕ್ಲಾಸ್ ಇದೆಯಲ್ಲ, ಇದು ಅಡಿಪಾಯ. ಆ ಅಡಿಪಾಯ ಗಟ್ಟಿಯಾಗಿದ್ದರೆ ನಾವು ಮುಂದೆ ಮಕ್ಕಳು ಇಂಜಿನಿಯರು, ಡಾಕ್ಟ್ರು, ಪ್ರೊಫೆಸರಿಸ್ಟು, ಲೆಕ್ಚರರು, ಬೇರೆ ಬೇರೆ ಇಲಾಖೆಗೆ ಹೋಗೋಕ್ಕೆ ಅನುಕೂಲ ಆಗುತ್ತೆ. ಕೆಲವು ಮಕ್ಕಳಿಗೆ ನೀವು ನೋಡಿಬೇಕಾದ್ರೆ ಟೆಸ್ಟ್ ಮಾಡಿ, ನೀವು 5ನೇ ಕ್ಲಾಸ್ ಬಂದರೂ ಕೂಡ ಓದಕ್ಕೆ ಬರೋದಿಲ್ಲ, ಅಕ್ಷರಗಳನ್ನು ಗುರುತಕ್ಕೆ ಬರೋದಿಲ್ಲ. ಕಾರಣ ಏನಂತಂದರೆ ಮನೆಗಳಲ್ಲಿ ಕೂಡ ನೀವು ಪೇರೆಂಟ್ಸ್ನವರು ಆ ಕಡೆ ಗಮನ ಕೊಡಬೇಕು. ಕೆಲಸ ಮಾಡ್ಕೊಂಡು ಬನ್ನಿ, ಕೆಲಸ ಮಾಡಿಕೊಂಡೇ ಬನ್ನಿ. 6 ಗಂಟೆ ಆದಮೇಲೆ ಒಂದು 6-7 ಗಂಟೆ ಮೇಲೆ ಒಂದು ಅವಾಗ ಕುತ್ಕೊಳ್ಳಿ, ಮಗ ಏನು ಮಾಡ್ತಾ ಇದೆಯಾ ಪುಸ್ತಕ ತೆಗಿ ಓದು ಅಂತ ಹೇಳಬೇಕು. ಜೋರಾಗಿ ಓದ್ತಾ ಇದ್ದಾನೆ ಅಂದರೆ ಅವನಿಗೆ ಅಕ್ಷರಗಳು ಗೊತ್ತಿದೆ ಅಂತ, ಓದ್ತಾ ಇಲ್ಲ ಅಂತಂದರೆ ಅವನಿಗೆ ಅಕ್ಷರಗಳು ಬರಲ್ಲ ಅಂತ ಟೆಕ್ನಿಕ್ ಗೊತ್ತಾಗುತ್ತೆ ತಕ್ಷಣ.